ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಕಲಗಟ್ಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಬಿಜೆಪಿಯ ಹಾಲಿ ಎಂಎಲ್ ಎ ನಿಂಬಣ್ಣನವರ್ ಕಾಂಗ್ರೆಸ್ನಿಂದ ಸಂತೋಷ್ ಲಾರ್ಡ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ನಿಂಬಣ್ಣವರ್ ವರ್ಸಸ್ ಸಂತೋಷ್ ಲಾಡ್ ಅಂತ ಚರ್ಚೆ ಆಗ್ತಾ ಇದೆ ಸಂತೋಷ್ ಲಾರ್ಡ್ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಮಾಡಿದ್ದಾರೆ ಆಫ್ಟರ್ ಬಿಫೋರ್ ಕರೋನಾದ ನಂತರ ನಮ್ಮ ಸ್ಟುಡಿಯೋಗು ಸಂದರ್ಶನಕ್ಕೆ ಬಂದಿದ್ರು ಹೌದು ನಾವ್ ಅದೇ ಹೇಳಿದ್ವಲ್ಲ ಈ ಗಂಡ ಎಷ್ಟೇ ಶ್ರೀಮಂತ ಆದ್ರೂ ರಾತ್ರಿ ಆದ್ಮೇಲೆ ಹೆಂಡತಿ ಪಕ್ಕ ಬಂದು ಅಷ್ಟೇ ಅವಳ ಹೆಂಡತಿ ಗಂಡನೇ ಆತ ಹಂಗೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಕಾರ್ಯಕರ್ತ ಮತ್ತೆ ಜನಗಳ ಮತದಾರರು ನಾಯಕರದು ಆ ಮಾತನ್ನ ಒಪ್ಕೊಂಡ್ರು ಕರೆಕ್ಟ್ ಶಿವ ಸಂತೋಷ್ ಮಾತಾಡ್ ಸಂತೋಷ್ ಲಾಡ್ ಎಲ್ಲಾ ಕೆಲ್ಸಗಳ್ನು ಮಾಡಿದ್ರು ಸಂತೋಷ್ ಲಾಡ್ ಸೋತಿದ್ರು ಸಹ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈಗ ಅವತ್ತೇನು ಅಂದ್ರೆ ಮಿನಿಸ್ಟರ್ ಆಗಿದ್ರು ಜವಾಬ್ದಾರಿ ಜಾಸ್ತಿ ಇತ್ತು ರಾಜ್ಯ ಸುತ್ತನಾಪ್ಪ ಕೈಗೆ ಸಿಗಲ್ಲ ಅಂತ ಯಾವ್ದೇ ಸಿಎಂ ಆದ್ರೆ ನನಗೇನು ಸಿಎಂ ನಿಮ್ಗೆ ನಮ್ ಕ್ಷೇತ್ರಕ್ಕೆ ಬರ್ರೆ ಅಂತ ಕರೀತಾರೆ ಜನ ಸಂತೋಷ್ ಲಾಡ್ ಕರೀತಾ ಯಾವ್ ತಪ್ಪು ಸಂತೋಷ್ ಲಾಡ್ ಈಗ ಕ್ಷೇತ್ರ ಎಲ್ಲೋದ್ರು ಕ್ಷೇತ್ರ ಕ್ಷೇತ್ರ ಅಂತಾರೆ ಎಲ್ಲಿದ್ದೀರಿ ಅಂದ್ರೆ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಸಂತೋಷ್ ಲಾಡ್ ಹೇಗೆ ಅಂತಂದ್ರೆ ಸಂತೋಷ್ ಲಾಡೆ ಬ್ರ್ಯಾಂಡು ಸಂತೋಷ್ ಲಾಡೆ ಪಾರ್ಟಿ ಸೊ ಹಾಗಾಗಿ ಸಂತೋಷ್ ಲಾಡ್ ಕಲಘಟಗಿಯಿಂದ ವಿಧಾನಸೌಧಕ್ಕೆ ಕಾಲಿಡೋದು ಫಿಕ್ಸ್ ನೋ ಡೌಟ್ ಕಾಂಗ್ರೆಸ್ ಕಲಘಟಗಿಯಲ್ಲಿ ಬಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸ್ವಲ್ಪ ಗಿಲ್ಪ ಅಲ್ಲ ಬಾರಿ ಮುನ್ನಡೆಯನ್ನು ಕಾಯ್ದುಕೊಂಡು ನಾವು ಸರ್ವೇಗೆ ಮಾತಾಡ್ಬೇಕಾದ್ರೆ ಅವ್ರದ್ದು ಮೊಬೈಲ್ ಕ್ಲಿನಿಕ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿತ್ತು ಹೌದು ಎಲ್ಲಾ ಹಳ್ಳಿಗಳಿಗೆ ಎಂ ಬಿ ಎಸ್ ಡಾಕ್ಟರ್ ಇರ್ತಕ್ಕಂಥ ಒಂದು ಮೊಬೈಲ್ ಕ್ಲಿನಿಕ್ ಅನ್ನ ಚಿಕಿತ್ಸೆಯನ್ನ ಅವ್ರ ಟ್ರೀಟ್ಮೆಂಟ್ ಕೋವಿಡ್ ಟೈಮಲ್ಲಿ ಅಲ್ಲಿ ಬಹಳ ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ಮನುಷ್ಯ ಸೋತಗ್ಲೂ ಸಹ ಸೋತಿದ್ರೂ ಸಹ ನಾನು ಸೋಲ್ಸ್ಬಿಟ್ಟವ್ರ ತಳಪ್ಪ ಕಲಗಟ್ಟಿಗೆ ಜನ ಅಂತ ಮನೇಲಿ ಕೂರ್ಲಿಲ್ಲ ಮರುಗತ್ತೆ ಜನಗಳ ಕಷ್ಟಕ್ಕೆ ಇದೆಲ್ಲದರ ಪರಿಣಾಮ ಸಂತೋಷ್ ಲಾಡ್ ಮತ್ತೊಮ್ಮೆ ಸಂತೋಷವಾಗಿ ವಿಧಾನಸೌಧಕ್ಕೆ ಬೇಕು ಬೇಕವಲ್ಲ ಮಾಡ್ಕೊಂಡಿದ್ದಾರೆ ಬಹುತೇಕ ಈ ಮುನ್ನಡೆ ಸೆಕೆಂಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಲಗಟ್ಟಿಗೆಯಿಂದ ಸಂತೋಷ್ ಲಾಟ್ ಭಾರಿ ಹಂತದಲ್ಲಿ ಆಗುವಂತ ಸಾಧ್ಯತೆ ದಟ್ಟವಾಗಿ ಇದೆ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆ ಪ್ರಕಾರ ಎಸ್ ವೀಕ್ಷಕರೇ ಈ ಮೂಲಕ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವಲಗುಂದ ಕುಂದಗೋಳ ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ಧಾರವಾಡ ಪೂರ್ವ ಹಾಗೆ ಕಲಗಟ್ಟಿಗೆಯಲ್ಲಿ ಒಟ್ಟು ಆರು ಕ್ಷೇತ್ರ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಹಾಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಐದರಲ್ಲಿ ಕಾಂಗ್ರೆಸ್ ಎರಡರಲ್ಲ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಅಂದ್ರೆ ಅವಾಗ ಅವಾಗ ಚೇಂಜಸ್ ಆಗ್ತಿರ್ತದೆ ಹದಿನೈದು ದಿನಕ್ಕೊಂದ್ಸಾರಿ ಇನ್ನು ಎಲೆಕ್ಷನ್ ಹತ್ರ ಬಂತು ಹೇಳಕ್ ಆಗಲ್ಲ ಹೆಂಗ್ ಬೇಕಾದ್ರೆ ತಿರುಗಬಹುದು ಬಟ್ ರಿಸಲ್ಟ್ ಚೇಂಜ್ ಆಗದೇ ಇಲ್ಲ ಅನ್ನುವಂಥ ಕ್ಷೇತ್ರಗಳು ಯಾವ್ದಾರ ಇದ್ರೆ ಅದು ನಿಮಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತ್ತೆ ಕಲಗಟ್ಟಿಗೆ ಇವೆರಡು ಚೇಂಜ್ ಆಗಲ್ಲ ಉಳಿದವಲ್ಲ ಹೆಂಗ್ ಬೇಕಾದ್ರೂ ತಿರುಗಬಹುದು ಕೇಂದ್ರನೂ ಕೂಡ ಉಳ್ಕೋಬಹುದು ಹಂಗೆ ರಿಸಲ್ಟು ಅದು ಟಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಅಷ್ಟು ಕಡೆ ಚುನಾವಣಾ ರಾಜಕಾರಣ ನಡೆಯುತ್ತೆ ಎಡ್ಡು ಟೈಲೋ ರಿಸಲ್ಟ್ ಒಂದಾಗ್ಲೇ ಗೊತ್ತಾಗೋದಿಲ್ಲ ಬಟ್ ಇದು ಪ್ರೆಸೆಂಟ್ ಟ್ರೆಂಡ್ ಅಷ್ಟೇ ಧಾರವಾಡ ಜಿಲ್ಲೆಯಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನೋಡಿನ ಕಾಯ್ಕೊಂಡಿದೆ